ನಮಸ್ಕಾರ ಗುರು, ನಾನು ಶ್ರೀನಿಧಿ ಬೆಂಗಳೂರು. ನೀವು ಕೇಳ್ತಾ ಇದ್ದೀರಾ ಕೇಳದೆ ನಿಮಗೀಗ ದೂರದಲ್ಲಿ ಯಾರೋ. ಈ ಪಾಡ್ಕ್ಯಾಸ್ಟ್ನಲ್ಲಿ ನನ್ನ ಜೀವನದಲ್ಲಿ ನನಗೆ ಕಾಡಿದ ಕೆಲವು ಪಾತ್ರಗಳು, ಕೆಲವು ಇಂಟ್ರೆಸ್ಟಿಂಗ್ ಕಥೆಗಳು ಅಥವಾ ಸನ್ನಿವೇಶಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಬಂದಿದ್ದೀನಿ. ಮಿಡಲ್ ಕ್ಲಾಸ್ ಕಥೆಗಳನ್ನ ಹೇಳ್ತಿದ್ದೆ. ಆ ಮಿಡಲ್ ಕ್ಲಾಸ್ ಕಥೆಗಳ ಎರಡನೇ ಕಥೆ ಕೇಬಲ್ ಕಿತಾಪತಿ ಮತ್ತು ಡಿ ಡಿ ಚಂದನ. ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿಯಿಂದ ಈ ಕಥೆ ಶುರುವಾಗುತ್ತೆ. ನಾನು ತುಂಬ ಸಣ್ಣವನಿದ್ದಾಗ ಮನೆಯಲ್ಲೊಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ ಇತ್ತು. ಆಗ ಕೇಬಲ್ ಹಾಕಿಸಿರಲಿಲ್ಲ. ಆ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿನಲ್ಲಿ ಡಿ ಡಿ ಚಂದನ ಬರ್ತಾಯಿತ್ತು. ಬೆಳಗ್ಗೆ ನನ್ನ ಪ್ರಕಾರ 5 ಗಂಟೆಯಿಂದ 8 ಗಂಟೆವರೆಗೂ ಮತ್ತು ಸಂಜೆ ಕೂಡ 4 ಗಂಟೆಯಿಂದ 8 ಗಂಟೆವರೆಗೂ ಕನ್ನಡ ಪ್ರೋಗ್ರಾಮ್ಸ್ ಬರ್ತಾಯಿತ್ತು. ಆಮೇಲೆ ಅದು ಡಿ ಡಿ ನ್ಯಾಷನಲ್ ಆಗಿ ಕನ್ವರ್ಟ್ ಆಗ್ತಾಯಿತ್ತು ಅದೇ ಚಾನಲ್ನಲ್ಲಿ. ಡಿ ಡಿ ಚಂದನ ಮತ್ತು ಡಿ ಡಿ ನ್ಯಾಷನಲ್ ಜೊತೆಗೆ ಒಂದು ಭಾವನಾತ್ಮಕ ಸಂಬಂಧ ಇದೆ ನನಗೆ. ಚಂದನ ವಾಹಿನಿಯ ನ್ಯೂಸು, ಚಿತ್ರಮಂಜರಿ ಮತ್ತು ಡಿ ಡಿ ನ್ಯಾಷನಲ್ನಲ್ಲಿ ಪ್ರತಿ ಭಾನುವಾರ ಪ್ರಸಾರವಾಗ್ತಿದ್ದಂತಹ ರಂಗೋಲಿ, ಇದ್ರ ಜೊತೆಗೆ ಹೇಳೋಕ್ಕಾಗದ ಒಂದು ಬಾಂಧವ್ಯ ಇತ್ತು. ಚಿತ್ರಮಂಜರಿ ಮಿಸ್ ಮಾಡಿದ್ರೆ ಅಥವಾ ರಂಗೋಲಿಯ ಒಂದು ಎಪಿಸೋಡು ಸ್ಕಿಪ್ಪಾದರೂ ಕೂಡ ಏನೋ ಕಳ್ಕೊಂಡಿರೋ ಹಾಗೆ ನೋವಾಗ್ತಾ ಇತ್ತು. ಎಲ್ಲ ಕಡೆ ಕಲರ್ ಟಿ ವಿ ಬಂದಿತ್ತು, ದೊಡ್ಡ ದೊಡ್ಡ ಡೂಮ್ ಟಿ ವಿಗಳು ಬಂದಿದ್ದರೂ ಕೂಡ ನಾವಿನ್ನು ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿನಲ್ಲೇ ಇದ್ವಿ, ಸಣ್ಣ ಪುಟಾಣಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ. ಆಗ ಯಾರ ಮನೆಯಲ್ಲಿ ಕೇಬಲ್ ಬರ್ತಿತ್ತೋ ಅವ್ರ ಮನೆಗೆ ಹೋಗಿ ಕೇಬಲ್ ಚಾನೆಲ್ಗಳನ್ನ ನೋಡ್ತಾ ಇದ್ವಿ. ಭಾನುವಾರ ಬಂತು ಅಂದರೆ ಅಥವಾ ಹಬ್ಬ ಬಂತು ಅಂದರೆ ಉದಯ ಟಿ ವಿನಲ್ಲಿ ಸಿನಿಮಾಗಳು ಹಾಕ್ತಾಯಿದ್ದ, ಹೊಸ ಹೊಸ ಸಿನಿಮಾಗಳು ಹಾಕ್ತಿದ್ದ ಅಂತ ನಮ್ಮ ಏರಿಯಾದ ಮಕ್ಕಳೆಲ್ಲ ಸೇರಿಕೊಂಡು ದೊಡ್ಡ ಟಿ ವಿ ಇರೋರ ಮನೆಗೆ ಹೋಗಿ ಕೂತ್ಕೊಂಡು ನೋಡ್ತಾಯಿದ್ವಿ. ಹೀಗೆ ಒಂದು ಸರ್ತಿ ನನಗೆ ಅನಿಸೋದಕ್ಕೆ ಶುರುವಾಯಿತು, ಎಷ್ಟು ದಿನ ಅಂತ ಇದೇ ಒಂದೇ ಚಾನಲ್ ನೋಡೋದು, ಫ್ರೆಂಡ್ಸ್ ಎಲ್ಲ ಅವ್ರವ್ರ ಮನೆಯಲ್ಲಿ ನೋಡಿದಂತಹ ಕಾರ್ಟೂನ್ ಬಗ್ಗೆ ಅಥವಾ ಯಾವುದೋ ಒಂದು ಸಿನಿಮಾದ ಬಗ್ಗೆ, ಸೀರಿಯಲ್ ಬಗ್ಗೆ ಮಾತಾಡ್ತಿರುವಾಗ ನನಗೊಂಚೂರು ಹೊಟ್ಟೆ ಉರಿಯೋದಕ್ಕೆ ಶುರುವಾಗ್ತಾಯಿತ್ತು. ನಾನು ಕೇಬಲ್ ನೋಡಬೇಕು, ನಮ್ಮನೇಲೂ ಕೇಬಲ್ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅಂತ. ಸೊ ಆಗ ಏನಾಯಿತು ಅಂದರೆ ಕೇಬಲ್ ವೈಯರ್ ಮೇಲೆ ನಾವೊಂದು ಆ್ಯಂಟಿನ ಇಟ್ಕೊಂಡಿದ್ವಿ ಡಿ ಡಿ ನ್ಯಾಷನಲ್ ಬರೋದಕ್ಕೆ. ಆ್ಯಂಟಿನಾದ ವೈಯರನ್ನು ತಗಲ್ಸಿದ್ರೆ ಕೇಬಲ್ ಬರುತ್ತೆ ಅಂತ ನನ್ನ ಫ್ರೆಂಡ್ ಒಬ್ಬ ಹೇಳಿದ. ನಮ್ಮ ಆ್ಯಂಟಿನ ವೈಯರು ಪಕ್ಕದ ಮನೆಯವರ ಕೇಬಲ್ ವೈಯರ್ ಮೇಲೆ ಬರೋ ರೀತಿ ಮಾಡಿದೆ. ಆ್ಯಂಡ್ ಅದು ವರ್ಕೌಟ್ ಆಯಿತು. ಗುಝ್ ಅಂದ್ಕೊಂಡು ಆ ನಾಯ್ಸ್ನಲ್ಲಿ ಒಂದು 2-3 ಚಾನಲ್ ಬರೋದಕ್ಕೆ ಶುರುವಾಯಿತು. ಈಗ ಮೊಬೈಲ್ನಲ್ಲೇ ನಾವು 4K ರೆಸೊಲ್ಯೂಷನ್ನಲ್ಲಿ ಒಂದು ವೀಡಿಯೋನ ನೋಡ್ತೀವಿ. ಆಗ ಕ್ಲ್ಯಾರಿಟಿ ಇಲ್ಲದೆ ಇರೋ, ಮುಕ್ಕಾಲಷ್ಟು ಸ್ಕ್ರೀನು ನಾಯ್ಸೇ ತುಂಬಿಕೊಂಡಿರೋದ್ರಲ್ಲೂ ಕೂಡ ಈ ಟಿ ವಿ ಕನ್ನಡ ನೋಡ್ತಾಯಿದ್ವಿ. ಅದರಲ್ಲಿ ಸಿಲ್ಲಿಲಲ್ಲಿ ಅಂತ ಒಂದು ಸೀರಿಯಲ್ ಬರ್ತಾಯಿತ್ತು, ಅದರದ್ದೊಂದು 4-5 ಎಪಿಸೋಡ್ ನೋಡಿದ್ದೆ. ಬಟ್ ಆಮೇಲೆ ಈ ಮಳೆ ಬಂದಾಗ ಅಥವಾ ಯಾರಾದರೂ ವೈಯರ್ನ ತಗಲ್ಸ್ಕೊಂಡೋಗಿ ಆ ವೈಯರು ಬೇರೆ ಕಡೆ ರಿಪ್ಲೇಸ್ ಆದಾಗ ಬರ್ತಾಯಿದ್ದಿದ್ದ ಡಿ ಡಿ ಚಂದನನೂ ಬರ್ತಾ ಇರಲಿಲ್ಲ. ನಾವು ಮನೆ ಶಿಫ್ಟ್ ಮಾಡಿದ್ವಿ, ಆ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ ನಮ್ಮ ಜೊತೆ ಸೇರಿಕೊಂಡಿತ್ತು. ಆ ಮನೆಯಲ್ಲಿ ಆ್ಯಂಟಿನ ಹಾಕ್ಕೊಳ್ಳೋ ವ್ಯವಸ್ಥೆ ಕೂಡ ಇರಲಿಲ್ಲ. ಸೊ ಟಿ ವಿ ಸುಮ್ಮನೆ ಇತ್ತು, ಆನ್ ಮಾಡಿದ್ರೆ ನಾಯ್ಸ್ ಮಾತ್ರ ಬರ್ತಾ ಇತ್ತು, ಆ ಬ್ಲ್ಯಾಕ್ ಆ್ಯಂಡ್ ವೈಟ್ ಡಾಟ್ಸ್ ಮಾತ್ರ ಕಾಣಿಸ್ತಾ ಇತ್ತು. ಅಪ್ಪ ಅಮ್ಮ ಕೆಲಸಕ್ಕೆ ಹೋದಾಗ ಸುಮ್ಮನೆ ಆ ಚಾನಲ್ನ ಹಾಕ್ಕೊಂಡು ಆ ಬ್ಲ್ಯಾಕ್ ಆ್ಯಂಡ್ ವೈಟ್ ಡಾಟ್ಸ್ನೇ ನೋಡಿಕೊಂಡು ಇಮ್ಯಾಜಿನ್ ಮಾಡ್ಕೋತಾ ಇದ್ದೆ ಕಥೆಗಳನ್ನು. ಅಲ್ಲಿಂದ ಇನ್ನೊಂದು ಮನೆಗೆ ಶಿಫ್ಟ್ ಆದ್ವಿ, ಅಲ್ಲಿ ನಮ್ಮ ಮನೆಗೆ ಒಂದು ಕಲರ್ ಟಿ ವಿ ಬಂತು. ದಟ್ ವಾಸ್ ದಿ ಮೋಸ್ಟ್ ಹ್ಯಾಪಿಯೆಸ್ಟ್ ಮೂಮೆಂಟ್ ನನಗಾಗ. ನನ್ನ ಫ್ರೆಂಡ್ಸ್ಗೆಲ್ಲರಿಗೂ ಹೇಳಿದ್ದೆ ಕಲರ್ ಟಿ ವಿ ಬಂತು ಅಂತ. ಆ ಕಲರ್ ಟಿ ವಿ ಬಂದಿದ್ದೆ ಮನೆಗೆ, ಕೇಬಲ್ ಕೂಡ ಹಾಕ್ಸಿದ್ರು, ತುಂಬ ಖುಷಿಯಾಗಿತ್ತು. ಕೇಬಲ್ ಹಾಕ್ಸಿದ್ರು, ನಮ್ಮನೇಲಿ ಉದಯ ಟಿ ವಿ ಬರುತ್ತೆ, ಈಗ ನಮ್ಮನೆಯಲ್ಲೂ ಈ ಟಿ ವಿ ಕನ್ನಡ ಬರುತ್ತೆ, ಪ್ರತಿಯೊಂದು ಚಾನಲ್ ಕೂಡ ನಾನು ನೋಡ್ಬೋದು. ಒಂದೇ ಚಾನಲ್ ನೋಡ್ತಾ ಇದ್ದವನಿಗೆ ಒಂದು ವೆರೈಟಿ ಆಫ್ ಚಾನೆಲ್ಸ್ ನೋಡೋವಂಥ ಭಾಗ್ಯ ಇದೆ ಅಂತ ಗೊತ್ತಾಯಿತು. ಹಾಗೆ ಒಂದು ಡಿ ವಿ ಡಿ ಪ್ಲೇಯರ್ ಕೂಡ ಬಂದಿತ್ತು. ಸಿನಿಮಾಗಳನ್ನೆಲ್ಲ ಆವಾಗ 10 ರೂಪಾಯಿಗೆ ಸಿ ಡಿ ಬರ್ತಾಯಿತ್ತು, 20 ರೂಪಾಯಿಗೆ ಡಿ ವಿ ಡಿ ಬಾಡಿಗೆಗೆ ಸಿಗ್ತಾಯಿತ್ತು. ತುಂಬ ಜನಕ್ಕೆ ಇದು ನೆನಪಿರುತ್ತೆ, 10 ರೂಪಾಯಿಗೆ ಸಿ ಡಿ ತೊಗೊಂಡು ಬಂದು ವೀಕೆಂಡಲ್ಲಿ ನಾವು ಸಿನಿಮಾಗಳು ನೋಡ್ತಾಯಿದ್ವಿ. ಒನ್ ಫೈನ್ ಡೇ ಡಿ ವಿ ಡಿ ಪ್ಲೇಯರ್ ಕೂಡ ಹಾಳಾಗೋಯಿತು. ಆ್ಯಂಡ್ ಆ ಮನೆಯಿಂದ ಮತ್ತೊಂದು ಮನೆಗೆ ಶಿಫ್ಟ್ ಆಗಬೇಕಾಯಿತು. ಮೆಜಾರಿಟಿ ಆಫ್ ಮಿಡಲ್ ಕ್ಲಾಸ್ ಜನರಿಗೆ ಸಿಗುವಂತಹ ಒಂದು ಒಳ್ಳೆ ಆಪರ್ಚುನಿಟಿ ಅಂದರೆ ನಾವು ಜಾಸ್ತಿ ಬಾಡಿಗೆ ಮನೇಲಿ ಇರ್ತಿದ್ವಿ ಆ್ಯಂಡ್ ಮನೆಗಳನ್ನ ಶಿಫ್ಟ್ ಮಾಡ್ತಾ ಹೋಗ್ತಿದ್ವಿ. ಸೊ ನಾವು ಜಂಗಮರಾಗ್ತಿದ್ವಿ, ಒಂದೇ ಜಾಗದಲ್ಲಿ ಇರ್ತಾ ಇರಲಿಲ್ಲ. ಹೊಸ ಜನರು, ಹೊಸ ಒಂದು ವಾತಾವರಣ, ಹೊಸ ಸ್ನೇಹಿತರು, ಹೀಗೆ ನಮಗೆ ಒಂದೊಂದು ಸ್ಟೇಜ್ನಲ್ಲಿ ಒಬ್ಬರೊಬ್ಬರು ಆ್ಯಡ್ ಆಗ್ತಾ ಹೋಗ್ತಾರೆ.
ಬಾಂಧವ್ಯ ತುಂಬ ಚೆನ್ನಾಗಿರುತ್ತೆ. ಅಕ್ಕಪಕ್ಕದ ಮನೆಯವರು ಕೂಡ ತುಂಬ ಚೆನ್ನಾಗಿ ಪರಿಚಯ ಆಗ್ತಾ ಹೋಗ್ತಾರೆ. ಆ್ಯಂಡ್ ಸಾಕಷ್ಟು ಪರ್ಸ್ಪೆಕ್ಟಿವ್ಸ್ ನಮಗೆ ಓಪನ್ ಆಗ್ತಾ ಹೋಗುತ್ತೆ. ಮತ್ತು ಬ್ಯಾಕ್ ಟು ಟಾಪಿಕ್ ಅಂದರೆ, ಮನೆ ಶಿಫ್ಟ್ ಆದ್ವಿ, ಕಲರ್ ಟಿ ವಿ ಮನೇಲಿತ್ತು, ಬಟ್ ಕೇಬಲ್ ಹಾಕ್ಸಲಿಲ್ಲ. ಕೇಬಲ್ ಹಾಕ್ಸಲಿಲ್ಲ ಅಂತ ನನಗೇನೀಗ ಬೇಜಾರಾಗಿರಲಿಲ್ಲ. ಯಾಕಂದರೆ ನಾನು ಹೈಸ್ಕೂಲಿಗೆ ಬಂದುಬಿಟ್ಟಿದ್ದೆ ಆಗ. ಹೈಸ್ಕೂಲಿಗೆ ಬಂದಮೇಲಿಂದ ನನಗೆ ಅಷ್ಟಾಗಿ ಟಿ ವಿ ನೋಡೋ ಇಂಟ್ರೆಸ್ಟ್ ಹೋಗ್ಬಿಟ್ಟಿತ್ತು. ಬಟ್ ಡಿ ಡಿ ನ್ಯಾಷನಲ್ ಆದರೂ ನೋಡೋಣ ಅಂತ ಒಂದು 100 ರೂಪಾಯಿಗೆ ಒಂದು ಆ್ಯಂಟಿನ ಸಿಗ್ತಾ ಇತ್ತು. ರೌಂಡಾಗಿ ಇರ್ತಿತ್ತು ನೋಡೋದಕ್ಕದು. ಆ್ಯಂಟನಾನ ತೊಗೊಂಡು ಬಂದು ಯಾವ್ಯಾವುದೋ ಜಾಗಗಳಲ್ಲಿ ಪ್ಲೇಸ್ ಮಾಡ್ತಾ ಇದ್ವಿ. ಅದು ಪರ್ಫೆಕ್ಟ್ ಒಂದು ಜಾಗದಲ್ಲಿ ಕೂತ್ಕೊಬೇಕು, ಆವಾಗಲೇ ನಿಮಗೆ ಕ್ಲಿಯರ್ ಇಮೇಜ್ ಸಿಗೋದು ಡಿ ಡಿ ಚಾನಲ್ಲು. ಆ ಜಾಗ ಯಾವುದು ಮೀನ್ಸ್ ಆ ದೇವರು ಪ್ರತ್ಯಕ್ಷ ಆಗೋ ಜಾಗ ಅನ್ನತಾರಲ್ಲ, ಹಾಗೆ ಒಂದು ಜಾಗೃತ ಸ್ಥಳ, ಪ್ರತ್ಯಕ್ಷ ಆಗೋ ಜಾಗ ಯಾವುದು ಅಂತ ನಾವು ರಿಸರ್ಚ್ ಮಾಡಬೇಕಾಗಿತ್ತು. ಪ್ರತಿದಿನ ಟ್ರಯಲ್ ಆ್ಯಂಡ್ ಎರರ್, ಒಂದಿನ ಒಂದು ಕಡೆ ಇಟ್ಟರೆ ಮತ್ತೊಂದು ದಿನ ಇನ್ನೊಂದು ಕಡೆ ಇಡೋದು. ಮಳೆ ಬಂದರೆ ಅದು ಹಾಳಾಗೋಗ್ತಿತ್ತು. ಮಳೆ ಬಂದಿದ್ದ ದಿನ ನಾವೇನಾದರೂ ಆ್ಯಂಟೆನಾನ ಮುಟ್ಟಿ ಬೇರೆ ಕಡೆಗೆ ಇಡ್ತಿದ್ವಿ ಅಂದರೆ ಪಕ್ಕ ಶಾಕ್ ಹೊಡೆಸ್ಕೊತಾ ಇದ್ವಿ. ಆ್ಯಂಟೆನಾನ 3-4 ಕಡೆ ಪ್ಲೇಸ್ ಮಾಡಿ, ಮನೆಯಿಂದ ಆಚೆ ಕಡೆಗೆ ಪ್ಲೇಸ್ ಮಾಡಿ, ಅದಕ್ಕೊಂದು ಸ್ವಲ್ಪ ಉದ್ದ ವೈರ್ ತೊಗೊಂಡು ಬಂದು ಮನೆ ಮಾಡಿ ಮೇಲೆಲ್ಲ ಪ್ಲೇಸ್ ಮಾಡಿ, ಏನೇನೋ ಪ್ರಯೋಗ ಮಾಡಿದ್ಮೇಲೆ ನಮ್ಮ ಕಣ್ಣಿಗೆ ಫುಲ್ ಎಚ್ ಡಿ ಅಂತ ಕಾಣಿಸ್ಕೊಳ್ಳೋ ಒಂದು ಇಮೇಜ್ ಸಿಗ್ತಾ ಇತ್ತು. ಇಲ್ಲಾಂದರೆ ಎರಡೆರಡು ಮುಖ ಅಥವಾ ಇಮೇಜ್ ಮೇಲೇ ರೆಡ್ ಶೇಡು, ಗ್ರೀನ್ ಶೇಡ್ ಎಲ್ಲ ಬರ್ತಾ ಇತ್ತು. ಅದನ್ನು ನೋಡಿದ್ರೆ ಯಾವುದೋ ಭೂತಗಳನ್ನು ನೋಡ್ತಾ ಇದ್ದೀವಿ ಅನ್ನೋ ಒಂದು ಫೀಲ್ ಬರ್ತಾ ಇತ್ತು. ಇಷ್ಟೆಲ್ಲ ಸಮಸ್ಯೆನೇ ಬೇಡ, ಒಂದು ಪರ್ಫೆಕ್ಟ್ ಜಾಗದಲ್ಲಿ ಅದನ್ನಿಟ್ಟರೆ ನಾವಿನ್ನು ಅಲ್ಲಾಡಿಸ್ಲೇಬಾರ್ದು ಅಂಥ ಜಾಗದಲ್ಲಿ ಇಡಬೇಕು. ಮಳೆ ಬಂದರೂ ಕೂಡ ಅದಕ್ಕೆ ಎಫೆಕ್ಟ್ ಆಗಬಾರ್ದು ಅಂತ ಯೋಚನೆ ಮಾಡಿ, ರಿಸರ್ಚ್ ಮಾಡಿ, 4-5 ಹಂತಗಳಲ್ಲಿ ಪ್ರಯೋಗ ಮಾಡಿದ್ಮೇಲೆ ಒಂದು ಜಾಗ ಕೂಡಿ ಬಂತು. ತುಂಬಾ ಖುಷಿಯಾಗಿತ್ತು ಅವತ್ತು. ಕಲರ್ ಟಿ ವಿ ಬಂದರೂ ಡಿ ಡಿ ನ್ಯಾಷನಲ್ ನಮ್ಮನ್ನು ಬಿಡಲಿಲ್ಲ. ನಾವು ಕೇಬಲ್ ಟಿ ವಿ ಬಂದಮೇಲೆ ಅಂತೂ ಡಿ ಡಿ ನ್ಯಾಷನಲನ್ನು ನಾವು ಕೇರ್ ಕೂಡ ಮಾಡಿರಲಿಲ್ಲ, ಎಷ್ಟು ನೊಂದ್ಕೊಂಡಿತ್ತು ಅದು ನಾವು ನೋಡಲಿಲ್ಲ ಅಂತ. ಸೊ ಮತ್ತೆ ನಾನು ಡಿ ಡಿ ನ್ಯಾಷನಲ್ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಭಗವದ್ಗೀತೆ ಅಂತ ಒಂದು ಪ್ರೋಗ್ರಾಮ್ ಬರ್ತಿತ್ತು, ಬೆಳಕು ಅಂತ ಒಂದು ಪ್ರೋಗ್ರಾಮ್ ಬರ್ತಿತ್ತು, ಶುಕ್ರವಾರ ಚಿತ್ರಮಂಜರಿ ಬರ್ತಾಯಿತ್ತು, ಬುಧವಾರ ಟಾಪ್ 6 ಅಂತ ಒಂದು ಪ್ರೋಗ್ರಾಮ್ ಬರ್ತಾಯಿತ್ತು. ಹೊಟ್ಟೆ ಉರಿತಾ ಇದ್ದಿದ್ದ ವಿಚಾರ ಏನು ಅಂದರೆ, ನಾವು ಚಾನಲ್ನ 8 ಗಂಟೆ ತನಕ ಕನ್ನಡದಲ್ಲಿ ಬರುತ್ತೆ ಅಂತ ನೋಡ್ತಿದ್ವಿ. ಪ್ರಾದೇಶಿಕ ಪ್ರಸಾರ ಒಂದೊಂದು ಸತಿ 7:45ಗೆಲ್ಲ ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ಬಿಡೋರು. ತುಂಬಾ ಬೇಜಾರಾಗ್ತಿತ್ತು. ಸಡನ್ನಾಗಿ ಹಿಂದಿ ಚಾನಲ್ ಶಿಫ್ಟ್ ಆಗಿಬಿಡ್ತಿತ್ತು. ಚಿತ್ರಮಂಜರಿಯಲ್ಲಿ ಕೊನೆಯ ಹಾಡು ಪ್ಲೇ ಆಗ್ತಿರ್ತಿತ್ತು. ಆ ಟೈಮಿಗೆ ಅವರಾಗಲೇ ಶಿಫ್ಟ್ ಮಾಡಿಬಿಟ್ಟಿರೋರು, ನ್ಯಾಷನಲ್ ಚಾನಲ್ ಬಂದುಬಿಡ್ತಿತ್ತು. ಆ ಟೈಮಲ್ಲಿ ಕೂಡ ನನಗೆ ಇನ್ನೊಂದು ಅನಿಸೋದಕ್ಕೆ ಶುರುವಾಯಿತು. ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ ಇದ್ದಾಗಲೇ ಒಂದು ಅದ್ಭುತವಾದ ಸಂಶೋಧನೆ ಮಾಡಿ ಈ ಟಿ ವಿ ಕನ್ನಡ ಬರೋಂಗೆ ಮಾಡಿದ್ದೆ. ಇಲ್ಲೂ ಕೇಬಲ್ ವೈರ್ ಎಲ್ಲ ಓಡಾಡ್ತಿದ್ದಾವೆ. ಕೇಬಲ್ ವೈರ್ ಮೇಲೆ ಈ ವೈರ್ನ ಪಾಸ್ ಮಾಡಿಸ್ಬಿಟ್ಟು ಹೆಂಗಾನ ಮಾಡಿ ಇಲ್ಲೂ 4-5 ಚಾನಲ್ ಬರೋ ಥರ ಮಾಡ್ಕೊಬೇಕು ಅಂತ ಅದರ ಮೇಲೆ ಮತ್ತೆ ಪ್ರಯೋಗ ಶುರುವಾಯಿತು. ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಎಲ್ಲ ಮಾಡಿಕೊಂಡು ಮತ್ತೆ ಪರಿಶುದ್ಧವಾದಂಥ ಪವಿತ್ರ ಸ್ಥಳವನ್ನು ಹುಡುಕಿ ಆ ಆ್ಯಂಟೆನಾನ ಪ್ಲೇಸ್ ಮಾಡಿ ಅದರ ಮೇಲೆ ಪಕ್ಕದ ಮನೆಯ ಕೇಬಲ್ ವೈರ್ನ ಬಿಟ್ಟೆ. ವರ್ಕೌಟ್ ಆಗಿರುತ್ತೆ ಅಂತ ತುಂಬ ದೃಢವಾದ ನಂಬಿಕೆ ಇತ್ತು. ಟಿ ವಿ ಆನ್ ಕೂಡ ಆಗಲಿಲ್ಲ. ರಿಮೋಟ್ ವರ್ಕ್ ಆಗದೆ ಇದ್ದಾಗ ನಾವು ಮೆಜಾರಿಟಿ ಜನ ಮಾಡೋ ಒಂದು ಇಂಪಾರ್ಟೆಂಟ್ ಕೆಲಸ ಏನಂದರೆ, ನಾಯಿ ಹೊಡೆದಂಗೆ ಹೊಡಿತೀವಿ ರಿಮೋಟ್ಗೆ. ಹಂಗೆ ಹೊಡೆದು ಕೂಡ ನಾನು ಪ್ಲೇ ಮಾಡಿದೆ, ಆಗಲೂ ವರ್ಕ್ ಆಗಲಿಲ್ಲ. ಆಮೇಲೆ ರಿಮೋಟ್ ಇದು ಕೊಲ್ಯಾಪ್ಸ್ ಆಗೋಗಿದೆ, ವರ್ಕ್ ಆಗಲ್ಲ ಅನ್ನೋದು ಗೊತ್ತಾಯಿತು. ಆಮೇಲೆ ಟಿ ವಿನಲ್ಲೇ ಪವರ್ ಬಟನ್ ಆನ್ ಮಾಡಿದೆ. 4-5 ಚಾನಲ್ ಬರುತ್ತೆ ಇವಾಗ, ಮಾಡಿರೋ ಪ್ರಯೋಗ ಯಶಸ್ವಿ ಆಗಿರುತ್ತೆ ಅಂತ. ಯಾಕಂದರೆ 4-5 ಗಂಟೆಗಳ ಸತತ ಪರಿಶ್ರಮ ಇತ್ತು ಅದರ ಹಿಂದೆ. ಇದಕ್ಕೆ ನನಗೆ ಪಾಸಿಟಿವ್ ಆಗಿ ಒಂದು ಉತ್ತರ ಸಿಗುತ್ತೆ, ಚಾನಲ್ಗಳು ಬರ್ತವೆ ಅನ್ನೋ ಒಂದು ದೃಢವಾದ ನಂಬಿಕೆಯಲ್ಲಿ ಆನ್ ಮಾಡಿದೆ. ಬೇಸರದ ಸಂಗತಿ ಏನು ಅಂದರೆ, ಬರ್ತಾಯಿದ್ದೆ ಡಿ ಡಿ ನ್ಯಾಷನಲ್ಲು ಬರೋದು ನಿಂತೋಗ್ಬಿಡ್ತು. ಆಮೇಲೆ ಆ್ಯಂಟೆನಾನ ಎಷ್ಟು ಕಡೆ ಪ್ಲೇಸ್ ಮಾಡಿದ್ರು ಕೂಡ ನಾಯ್ಸ್ ಬರ್ತಿತ್ತೆ ಹೊರತು ಯಾವ ಚಾನಲ್ ಕೂಡ ಬರಲಿಲ್ಲ. ಆಮೇಲೆ ಮಾಡಿದ ಪ್ರಯತ್ನ ವ್ಯರ್ಥ ಆಯಿತು ಅಂತ ಬೇಸರ ಆಗಿ ಮತ್ತೆ ಆ್ಯಂಟೆನ ಎಲ್ಲಿತ್ತು ಅದೇ ಜಾಗಕ್ಕೆ ರಿಪ್ಲೇಸ್ ಮಾಡಿದೆ. ದುರಾದೃಷ್ಟವಶಾತ್ ಚಾನಲ್ ಬರಲೇ ಇಲ್ಲ. ಬೇಸರದಿಂದ ಆ್ಯಂಟೆನಾನ ತೆಗೆದು ಎಸ್ತಿದ್ದೆ, ಎಸ್ತು ಎಲ್ಲ ಅದನ್ನು ಸೈಡಲ್ಲಿಟ್ಟು ಸ್ವಲ್ಪ ದಿನಗಳ ಕಾಲ ಯಾವ ಚಾನಲ್ಲು ಬೇಡ ಅಂತ ಸುಮ್ಮನಾಗೋಗಿದ್ದೆ. ಆಮೇಲೆ ಅದೇ ಥರದ ಇನ್ನೊಂದು ಆ್ಯಂಟೆನ ತೊಗೊಂಬಂದು 2nd ಹಂತದ ಪ್ರಯೋಗ ಶುರುವಾಯಿತು. ಈ ಸರ್ತಿ ಸ್ವಲ್ಪ ಕಾನ್ಫಿಡೆಂಟ್ ಇದ್ದೆ. ಆ್ಯಂಡ್ ಮೊದಲನೇ ಪ್ರಯೋಗದಲ್ಲಿ ಮಾಡಿದಂತಹ ಮಿಸ್ಟೇಕ್ಗಳನ್ನ ರಿಪೀಟ್ ಮಾಡಬಾರ್ದು ಅಂತ ಗೊತ್ತಿತ್ತು. ಈ ಸರ್ತಿ ಇನ್ನೊಂದು ಸ್ವಲ್ಪ ಟೆಕ್ನಾಲಜಿ ಬೇರೆ ಮಾಡಿಕೊಂಡು ನಮ್ಮ ವೈರ್ ಮೇಲೆ ಅವ್ರ ವೈರ್ ಬಿಡೋದು ಬದಲು ಅವ್ರ ವೈರ್ ಮೇಲೆ ನಮ್ಮ ವೈರ್ ಬಿಡೋಣ, ಇದು ವರ್ಕೌಟ್ ಆಗುತ್ತೆ ಅಂತ ಅನ್ನಿಸ್ತು. ಸೊ ಈ ಪ್ರಯೋಗನ ಮಾಡಿ ಆ್ಯಂಟೆನಾನ ಪ್ಲೇಸ್ ಮಾಡಿದೆ. ಟಿ ವಿ ಚಾನಲ್ನ ಆನ್ ಮಾಡಿದ್ಮೇಲೆ ಡಿ ಡಿ ನ್ಯಾಷನಲ್ಲು ಫುಲ್ ಎಚ್ ಡಿ ಬರ್ತಾಯಿತ್ತು. ಪರವಾಗಿಲ್ಲ ಅನ್ನೋ ಒಂದು ಕ್ವಾಲಿಟಿನಲ್ಲಿ ಎಚ್ ಬಿ ಓ ಚಾನಲ್ ಬರ್ತಾಯಿತ್ತು. ಆಮೇಲೆ ಇ ಟಿ ವಿ ಕನ್ನಡ ಬರ್ತಾಯಿತ್ತು, ಉದಯ ಟಿ ವಿ ಬರ್ತಾಯಿತ್ತು. ತುಂಬಾ ಖುಷಿಯಾಗೋಯಿತು. ಒಂದು 6-7 ಚಾನಲ್ ಅಂತೂ ಬರ್ತಾಯಿತ್ತು. ಮಿಕ್ಕಿ ಚಾನಲ್ಗಳು ವಾಯ್ಸ್ ಬಂದರೆ ವಿಷುವಲ್ ಬರ್ತಾಯಿರಲಿಲ್ಲ, ವಿಷುವಲ್ಸ್ ಬಂದರೆ ವಾಯ್ಸ್ ಬರ್ತಾಯಿರಲಿಲ್ಲ, ವಿಷುವಲ್ಲು ವಾಯ್ಸ್ ಎಲ್ಲ ಕೂಡ ಬಂದು ಒಂದು 6-7 ಚಾನಲ್ ಬಂತು. ಸೊ ಶತಾಯಗತಾಯ ಮಾಡಿದ ಪರಿಶ್ರಮಕ್ಕೆ ಕಡೆಗೂ ಪ್ರತಿಫಲ ಸಿಕ್ಕಿತ್ತು.
ನಾಲ್ಕೈದು ಚಾನಲ್ ಬರೋದಕ್ಕೆ ಶುರುವಾಗಿತ್ತು. ಈಗ ನೆನೆಸ್ಕೊಂಡ್ರೆ ತುಂಬಾ ನಗು ಬರುತ್ತೆ. ವರ್ಲ್ಡಲ್ಲಿ ಏನು ನಡೀತಿದೆ ಅನ್ನೋದನ್ನ ಒಂದು ಕ್ಷಣಕ್ಕೆ ನಾವು ನೋಡ್ಬಿಡ್ತೇವೆ. ಟಿ ವಿ ಚಾನಲ್ಗಳಲ್ಲೂ ಕೂಡ ಸಾಕಷ್ಟು ಚಾನಲ್ಸ್ ಬಂದಿವೆ. ಕೇಬಲ್ ಬಂದ ಹೊಸದರಲ್ಲೂ ಕೂಡ ನಾವು ನೋಡ್ತಾ ಇದ್ದಿದ್ದು ನ್ಯೂಸ್ ಅಂದರೆ ಈ ಟಿ ವಿ ಕನ್ನಡ ಮತ್ತು ಉದಯ ವಾರ್ತೆಗಳು. ಈಗ ನ್ಯೂಸ್ಗೊಂದಿಷ್ಟು ಚಾನಲ್ಲು, ಕಾರ್ಟೂನ್ಗೊಂದಿಷ್ಟು ಚಾನಲ್ಲು, ಎಂಟರ್ಟೈನ್ಮೆಂಟ್ಗೊಂದಿಷ್ಟು ಚಾನಲ್ ಅಂತ ಆಗಿವೆ. ನಮ್ಮಲ್ಲಿ ಒಂದೇ ಡಿ ಡಿ ನ್ಯಾಷನಲ್ ಇದ್ದಾಗಲೇ ತುಂಬ ಚೆನ್ನಾಗಿದ್ವಿ ಅಂತ ಅನಿಸುತ್ತೆ. ಮಾನಸಿಕ ಆರೋಗ್ಯ ಕೂಡ ನಮ್ಮದೆಲ್ಲ ಸ್ಥಿಮಿತದಲ್ಲಿತ್ತು. ಕಷ್ಟಪಟ್ಟು ನಾವು ಒಂದು ಚಾನಲ್ನ ನೋಡ್ತಾ ಇದ್ವಿ, ಒಟ್ಟಿಗೆ ಕೂತ್ಕೊಂಡು ಒಂದೇ ಮನೆಯಲ್ಲಿ ಸಿನಿಮಾ ನೋಡ್ತಾ ಇದ್ವಿ. ಶುಕ್ರವಾರ ಚಿತ್ರಮಂಜರಿ ನೋಡಬೇಕು ಅಂತ ಸೋಮವಾರದಿಂದಾನೇ ಕಾಯ್ತಾ ಇದ್ವಿ. ಆ ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳು, ಹಿಂದಿಯಲ್ಲಿ ಬರ್ತಾ ಇದ್ದಂತಹ ವೆದರ್ ರಿಪೋರ್ಟ್, ಡಿ ಡಿ ನ್ಯಾಷನಲ್ನ ಇಂಟ್ರೋ ಸೌಂಡು, ಬಾರಿಸು ಕನ್ನಡ ಡಿಂಡಿಮವ, ದೂರದರ್ಶನ ಚಂದನ, ಆ ಬೇಸ್ ವಾಯ್ಸು, ಮೂವ್ ಆಗ್ತಾ ಇದ್ದಿದ್ದು ಸ್ಕ್ವೇರ್ಸು, ಕೆಲವು ಟೈಮು ಕನೆಕ್ಷನ್ ಕಟ್ಟಾಗ್ತಾ ಇದ್ದಿದ್ದು. ಈಗ ನಮ್ಮ ಕೈಯಲ್ಲಿ ಸಾವಿರ ಆಪ್ಷನ್ಸ್ ಇದೆ. ನಮ್ಮ ಮುಂದಿನ ಜನ್ರೇಷನ್ ಅವ್ರಿಗೆ ಆ ಖುಷಿ ಸಿಗೋದಿಲ್ಲ ಅಂತ ಅನಿಸುತ್ತೆ. ಮತ್ತೆ ಇನ್ನೊಂದು ಕಥೆ ಜೊತೆ ನಿಮ್ಮ ಮುಂದೆ ಬರ್ತೀನಿ. ನೀವು ಕೇಳ್ತಾ ಇದ್ದೀರಾ ಕೇಳದೆ ನಿಮಗೀಗ ದೂರದಲ್ಲಿ ಯಾರೋ. ನಾನು ಶ್ರೀನಿಧಿ ಬೆಂಗಳೂರು.